ನೀ ಕಂಡ ಸಮಯ ಹೇಳೋ ಪದ ಹಾಯ್ ಗೈಸ್ ವೆಲ್ಕಮ್ ಟು ಎನ್ಎಸ್ ಕ್ರಿಯೇಷನ್ಸ್ ಒನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರ್ ಎಚ್ ಎಲ್ ಗೌಡ ಗೈಸ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಂದ್ರೆ ನೀವು ಡೆಮೋನೇ ನೋಡಿದಾರಲ್ವಾ ಈ ರೀತಿ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಟ್ರೆಂಡಿಂಗಲ್ಲಿರುವಂಥದ್ದು ಈ ರೀತಿ ಒಂದು ಟ್ರೆಂಡಿಂಗ್ ವಿಡಿಯೋನ ನೀವು ಕೂಡ ನಿಮ್ಮ ಒಂದು ಅಲಿಟ್ ಮೋಷನ್ ಅಪ್ಲಿಕೇಶನ್ನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಆನಂದ ಕಂಪ್ಯೂಟರ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರುವ ಬಟನನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ 1080 ಮತ್ತು 2048 ಸೆಟ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ರೈಟ್ ಸೈಡಲ್ಲಿ ಒಂದು ಪ್ಲಸ್ ಮಾರ್ಕ್ ಇರುತ್ತೆ, ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ನೆಕ್ಸ್ಟಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಬ್ಯಾಕ್ಗ್ರೌಂಡ್ಗೆ ಯಾರೋ ಒಂದು ಫುಡ್ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತೀರ ಆ ಫುಡ್ ಒಂದು ಫುಡ್ಲಿದಿಂದ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಟಾಪಲ್ಲಿ ಇತ್ತು ಡೀಟೇಲ್ನ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ, ಫಿಲ್ ಆಗುತ್ತೆ. ನಂತರ ಇಮೇಜ್ ಡ್ಯೂರೇಷನ್ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಸೊ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಒಂದು ಸ್ಪೀಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಕಂಪ್ಲೀಟ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಆ ಒಂದು ಫೋಟೋ ಡ್ಯೂರೇಷನ್ ಇನ್ಕ್ರೀಸ್ ಆಗುತ್ತೆ. ನಿಮಗೆ 30 ಸೆಕೆಂಡ್ ಬೇಕು ಅಂದರೆ 30 ಸೆಕೆಂಡ್, 15 ಸೆಕೆಂಡ್ ಬೇಕಂದರೆ 15 ಸೆಕೆಂಡ್ಗೆ ನಿಲ್ಸ್ಕೊಂಡು ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೋದು. ನಾನು 15 ಸೆಕೆಂಡ್ ನಿಲ್ಸ್ಕೊಂಡು ಒಂದು 4th ಆಪ್ಷನ್ನು ಟ್ರಿಮ್ ಟು ರೈಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಟ್ರಿಮ್ ಮಾಡಿದ ನಂತರ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ, ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ, ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮಗೆ ಲೆಫ್ಟ್ ಸೈಡಲ್ಲಿ ಬ್ಲರ್ ಅಂತ ಇರುತ್ತೆ, ಈ ಒಂದು ಬ್ಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಒಂದು 3rd ಆಪ್ಷನ್ ಇರುತ್ತಲ್ಲ ಗಾಸಿಯನ್ ಬ್ಲರ್ ಅಂತ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಬ್ಲರ್ ಸ್ಟ್ರೆಂತ್ 300ಗೆ ನಿಲ್ಸ್ಕೊಬೇಕಾಗುತ್ತೆ, 0.300ಗೆ ನಿಲ್ಸ್ಕೊಬೇಕಾಗುತ್ತೆ. ಈ ರೀತಿ ನೆಕ್ಸ್ಟು ಬ್ಯಾಕಿಗೆ ಬರಬೇಕಾಗುತ್ತೆ. ಬ್ಯಾಕಿಗೆ ಬಂದಿದ ನಂತರ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಅಂದರೆ ಟಾಪಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಿಂಪಲ್ ಅಂತ ಸರ್ಚ್ ಮಾಡ್ಕೊಬೇಕಾಗುತ್ತೆ. SIMPLS ಅಂತ ಸರ್ಚ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ಈ ಒಂದು ಸಿಂಪಲ್ ಅಂತ ಇರುತ್ತಲ್ಲ ಆ ಒಂದು ಫೋಲ್ಡರ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಓಪನ್ ಮಾಡಿದ ನಂತರ ಸ್ವೈಪ್ ಅಪ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಈ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಫಿದರ್ ಅಂತ, ಇದನ್ನು 20ಗೆ ನಿಲ್ಸ್ಕೊಬೇಕಾಗುತ್ತೆ ಕಂಪ್ಲೀಟ್ ರೈಟ್ಸಿಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿಕೊಂಡು. ನಂತರ XYZ ಅಂತ ಇರುತ್ತೆ, ಝಡ್ಗೆ ನಿಲ್ಸ್ಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡ್ಕೊಬೇಕಾಗುತ್ತೆ. ನಂತರ ಎಂಡಿಂಗಿಗೆ ಸ್ವೈಪ್ ಮಾಡ್ಕೊಬೇಕಾಗುತ್ತೆ, ಎಂಡಿಂಗಲ್ಲಿ ಒಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡಿಕೊಂಡು ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಬೇಕಾಗುತ್ತೆ. 500 ಆಗಿದ ತಕ್ಷಣ ಸ್ಟಾಪ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ 500 ಕಂಪ್ಲೀಟ್ ಆಗಿದೆ. ನಂತರ ಇಲ್ಲಿ ಏನಾಗ್ತಾ ಇರುತ್ತೆ, ನಾವು ಪಾರ್ಟಿಕಲ್ ಅನಿಮೇಷನ್ ಎಫೆಕ್ಟು ವರ್ಕ್ ಆಗ್ತಾ ಇರುತ್ತೆ. ನಾವು ಯಾವುದೇ ಒಂದು ಬ್ಲೌಸ್ಕನ್ ಪಾರ್ಟಿಕಲ್ನ ಸೆಲೆಕ್ಟ್ ಮಾಡ್ಕೊಂಡು ಬ್ಲೆಂಡಿಂಗಲ್ ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದ್ರೆ ಇಲ್ಲೇ ಕ್ರಿಯೇಟ್ ಮಾಡ್ಕೊಬೋದು ತುಂಬಾ ಸಿಂಪಲ್ ಆಗಿ. ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ, ಒಂದು ಸ್ಕೋರ್ ಸೈಜ್ ಒಂದು ಶೇಪ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಎಡಿಟ್ ಶೇಪ್ ಅಂತ ಇರುತ್ತೆ, ಎಡಿಟ್ ಶೇಪ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಎಡಿಟ್ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಸ್ವೈಪ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಇದನ್ನು ನೀವು ಏನಾಡೋಕ್ಕಾಗುತ್ತೆ ಅಂದರೆ 370ಗೆ ನಿಲ್ಸ್ಕೊಬೇಕಾಗುತ್ತೆ, ಎಕ್ಸನ್ನ 370 ಮತ್ತು ವೈ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ವೈ ಮೇಲೆ ಟ್ಯಾಪ್ ಮಾಡ್ಕೊಂಡು ಅಂದರೆ 227ಗೆ ನಿಲ್ಸ್ಕೊಬೇಕಾಗುತ್ತೆ. ರೇಡಿಯಸ್ ಮೇಲೆ ನೀವು ಏನಾಡೋಕ್ಕಾಗುತ್ತೆ, ರೇಡಿಯಸ್ನ 77ಗೆ ನಿಲ್ಸ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು 70ಗೆ ನಿಲ್ಸ್ಕೊಂಡ್ರು ಓಕೆನೆ, 70ಗೆ ನಿಲ್ಸ್ಕೊಂಡು ನೆಕ್ಸ್ಟು ಬ್ಯಾಕಿಗೆ ಬರಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಪರ್ಫೆಕ್ಟ್ಲಿ ಏನಾಗಿರುತ್ತೆ, ಒಂದು ಶೇಪ್ ನಮಗೆ ಕ್ರಿಯೇಟ್ ಆಗಿರುತ್ತೆ. 370 ಮತ್ತು 227 ಮತ್ತು 70 ಈ ರೀತಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಮೂರನ್ನು ಕೂಡ ಸೆಟ್ ಮಾಡ್ಕೊಬೇಕಾಗುತ್ತೆ. ಮತ್ತು ಇದೇ ಒಂದು ಶೇಪ್ ಮೇಲೆ ಟಾಪ್ ಮಾಡ್ಕೊಬೇಕಾಗುತ್ತೆ. ಕಂಪ್ಲೀಟ್ ಎಂಡಿಗೆ ನಿಲ್ಸ್ಕೊಂಡು ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದೆ ಅಂದರೆ ಒಂದು ಶೇಪ್ ಡ್ಯೂರೇಷನ್ ಇನ್ಕ್ರೀಸ್ ಆಗುತ್ತೆ. ನಂತರ ಇದೇ ಒಂದು ಶೇಪ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇದೇ ಒಂದು ಶೇಪ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಟಾಪಲ್ಲಿ ನಿಮಗೆ ಲೇಯರ್ ಆಪ್ಷನ್ ಇರುತ್ತೆ, ಲೇಯರ್ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಲೇಯರ್ ಅಂತ ಇರುತ್ತೆ. ಡೂಪ್ಲಿಕೇಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ 2 ಲೇಯರ್ ಆಗಿ ಕನ್ವರ್ಟ್ ಆಗುತ್ತೆ. ನಂತರ ಎರಡು ಲೇಯರ್ನು ಕೂಡ ಮರ್ಜ್ ಮಾಡಬೇಕಾಗುತ್ತೆ. ಸೊ ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗುತ್ತೆ, ಎರಡನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಸೆಂಟ್ರಲ್ ಆಪ್ಷನ್ ಇರುತ್ತಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ. ನಂತರ ಇದೇ ಒಂದು ಗ್ರೂಪ್ ಮೇಲೆ ಟ್ಯಾಪ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ರೈಟ್ ಸೈಡ್ ಬಟಮಲ್ಲಿ ನಿಮಗೆ ಪ್ಲಸ್ ಮಾರ್ಕ್ ಇರುತ್ತೆ, ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೀವು ಬ್ಯಾಕ್ಗ್ರೌಂಡ್ಗೆ ಯಾವ್ದು ಆ್ಯಡ್ ಮಾಡಿರ್ತೀರೋ ಅದೇ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಲಾಂಗ್ ಪ್ರೆಸ್ ಮಾಡಿಕೊಂಡು ಈ ಎರಡು ಶೇಪ್ ಮಧ್ಯಕ್ಕೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಈ ಒಂದು ಪಿಕ್ಚರ್ನ ಆ್ಯಡ್ ಮಾಡಬೇಕಾಗತ್ತೆ. ಫೇಸ್ ಕಾಣಿಸ್ತಿಲ್ಲ ಅಂದರೆ ಇಮೇಜ್ ಮೇಲೆ ಟ್ಯಾಪ್ ಮಾಡಿ, ಮೋಹನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ, 3rd ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ, ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ಸ್ವೈಪ್ ಮಾಡಿದ್ರಿಂದ ಏನಾಗುತ್ತೆ ಅಂದರೆ ಆ ಒಂದು ಪಿಕ್ಚರ್ ಸೈಜ್ ಚಿಕ್ಕದಾಗುತ್ತೆ. ಮತ್ತು ಫಸ್ಟ್ ಆಪ್ಷನ್ನ ಯೂಸ್ ಮಾಡಿಕೊಂಡು ಕರೆಕ್ಟ್ಲಿ ಫೇಸ್ ಕಾಣಿಸೋ ರೀತಿ ಅಲ್ಲೇನು ಮಾಡ್ಕೊಬೇಕಾಗತ್ತೆ. ನಂತರ ಇದೇ ಒಂದು ಇಮೇಜ್ ಮೇಲೆ
ಇದಕ್ಕೆ ಈ ಒಂದು ಗ್ರೂಪಿಗೆ ನಾವು ಬಾರ್ಡರ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಗ್ರೂಪ್ ಮೇಲೆ ಟ್ಯಾಪ್ ಮಾಡಿಕೊಂಡು ಇಲ್ಲಿ ಬಾರ್ಡರ್ನ ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದರೆ ಇಲ್ಲಿ ಬಾರ್ಡರ್ ಸೈಜ್ನ ಇನ್ಕ್ರೀಸ್ ಮಾಡಬೇಕಾಗತ್ತೆ 25 ನಿಲ್ಸ್ಕೊಬೇಕಾಗತ್ತೆ. ಶ್ಯಾಡೋ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಜಸ್ಟ್ ಇನೇಬಲ್ ಮಾಡಿ 4 ಇರುತ್ತೆ ಡಿಫಾಲ್ಟ್ ಯಾವ ರೀತಿ ಇರುತ್ತೋ ಅದೇ ರೀತಿ ಬಿಡಬೇಕಾಗತ್ತೆ. ಒಂದು ಶ್ಯಾಡೋನ ಪರ್ಫೆಕ್ಟ್ಲಿ ಏನಾಗಿರುತ್ತೆ ಅಂದರೆ ಇಲ್ಲಿ ಆ್ಯಡ್ ಆಗಿರುತ್ತೆ. ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು ಎಮೋಜಿ PNG ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಇದೇ ಒಂದು ಎಮೋಜಿ PNG ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಕಂಪ್ಲೀಟ್ ಎಂಡಿಗೆ ನಿಲ್ಸ್ಕೊಂಡು ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ನಾವು ಒಂದು PNG ಡ್ಯೂರೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಕರೆಕ್ಟ್ಲಿ ಈ ಒಂದು ಶೇಪಿಗೆ ಟಚ್ ಆಗದೇ ಇರೋ ರೀತಿ ಏನಾಗಿರುತ್ತೆ ಅಂದರೆ ಇಲ್ಲಿ PNG ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇಲ್ಲಿ ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗತ್ತೆ. ಈ PNG ಮತ್ತು ಎರಡನ್ನೂ ಕೂಡ ಲಾಂಗ್ ಪ್ರೆಸ್ ಮಾಡ್ಕೊಂಡು ಟಾಪಲ್ಲಿ ಫಸ್ಟ್ ಆಪ್ಷನ್ ಇರುತ್ತಾರೆ ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂದರೆ ಆ ಎರಡೂ ಕೂಡ ಒಂದೇ ಲೇಯರ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಎರಡಕ್ಕೂ ಸೇರಿಸಿ ಒಂದೇ ಸಾರಿ ಅನಿಮೇಷನ್ ಎಫೆಕ್ಟ್ನೇ ಆ್ಯಡ್ ಮಾಡ್ಬೋದು. ಗ್ರೂಪ್ ಮೇಲೆ ಟ್ಯಾಪ್ ಮಾಡಿ ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟಲ್ಲಿ ನೀವು ನೋಡೋಕ್ಕಾಗತ್ತೆ ಟಾಪಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. OSC ಅಂತ ನೀವು ಸರ್ಚ್ ಮಾಡಿದ್ರೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ಎಸ್ಕಲೇಟ್ ಅಂತ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಆ್ಯಂಗಲ್ 45 degrees ಇರುತ್ತೆ. ಇದನ್ನು ನೀವೇನು ಮಾಡಬೇಕಾಗತ್ತೆ 90 degrees ನೆನೆಸ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ 90 degrees ನೆನೆಸ್ಕೊಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಫ್ರೀಕ್ವೆನ್ಸಿ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇದನ್ನು 90 ನೆನೆಸ್ಕೊಂಡು ನಂತರ ಫ್ರೀಕ್ವೆನ್ಸಿ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಫ್ರೀಕ್ವೆನ್ಸಿ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ಲೆಫ್ಟ್ ಆ್ಯಂಡ್ ರೈಟ್ಸಿಗೆ ಸ್ವೈಪ್ ಮಾಡ್ಕೊಬೇಕಾಗತ್ತೆ. 0.20 HZD ನಿಲ್ಸ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕರೆಕ್ಟ್ಲಿ ಏನು ಮಾಡ್ಕೊತಾ ಇದ್ರೆ ನಿಲ್ಸ್ಕೊಂಡಿದ್ದೀನಿ. ನಿಲ್ಸ್ಕೊಂಡು ನಂತರ ನೆಕ್ಸ್ಟು ನೀವು ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ್ದ ನಂತರ ನೀವು ಪ್ಲೇ ಮಾಡಿದ್ರೆ ಅಪ್ ಆ್ಯಂಡ್ ಡೌನ್ ಅನಿಮೇಷನ್ ಎಫೆಕ್ಟ್ ಏನಾಗಿರುತ್ತೆ ಅಂತಂದರೆ ಈ ಎಮೋಜಿ ಮತ್ತು ಈ ಒಂದು ಪಿಕ್ಚರ್ ಎರಡಕ್ಕೂ ಕೂಡ ಆ್ಯಡ್ ಆಗಿರುತ್ತೆ. ನಾವು ಗ್ರೂಪ್ ಮಾಡಿರಲಿಲ್ಲ ಅಂದರೆ ಸಪ್ರೇಟ್ ಎರಡಕ್ಕೂ ಕೂಡ ಎಫೆಕ್ಟ್ನ ಕ್ರಿಯೇಟ್ ಮಾಡಬೇಕಾಗ್ತಿತ್ತು. ಗ್ರೂಪ್ ಆ್ಯಡ್ ಮಾಡಿರೋದ್ರಿಂದ ಏನಾಗಿದೆ ಅಂದರೆ ಎಲ್ಲದಕ್ಕೂ ಕೂಡ ಒಂದೇ ಸರಿ ಆ್ಯಡ್ ಆಗಿರುತ್ತೆ. ನಂತರ ಸ್ಟಡಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಡಿಂಗಿಗೆ ನೀವು ಮೂವ್ ಮಾಡ್ಕೊಂಡು ನಂತರ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು ಗ್ರೀನ್ ಸ್ಕ್ರೀನ್ ಲಿರಿಕ್ಸ್ ಕೊಡೋದು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇದೇ ಒಂದು ಗ್ರೀನ್ ಸ್ಕ್ರೀನ್ ವಿಂಡೋ ಮೇಲೆ ಟ್ಯಾಪ್ ಮಾಡಿ ಮೂವ್ ಆನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಸೆಂಟ್ರಲ್ ಏನು ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ. ನಂತರ ಸೆಕೆಂಡ್ ಆಪ್ಷನ್ ರೊಟೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ರೊಟೇಟ್ ಮಾಡ್ಕೊಬೇಕಾಗತ್ತೆ. ರೊಟೇಟ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ರೈಟ್ ಸೈಡ್ ಬಾಟಮಲ್ಲಿ ಎಫೆಕ್ಟ್ ಅಂತ ಇರುತ್ತೆ. ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಟಾಪಲ್ಲಿ ಸರ್ಚ್ ಆಪ್ಷನ್ ಇರುತ್ತಲ್ಲ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ರೋಮಾ ಅಂತ ಟೈಪ್ ಮಾಡ್ಕೊಬೇಕಾಗತ್ತೆ. CHRO ಅಂತ ಸರ್ಚ್ ಮಾಡಿದ್ರಿಂದ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ. ನಂತರ ಈ ಒಂದು ಕ್ರೋಮಾಕಿನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಕ್ರೋಮಾಕಿನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ತ್ರಿಶೋಲ್ಡ್ ಅಂತ ಇರುತ್ತಲ್ಲ, ಇದನ್ನು ನೀವು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಸ್ವೈಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಗ್ರೀನ್ ಕಲರ್ ರಿಮೂವ್ ಆಗಿರುತ್ತೆ, ಬಟ್ ಶ್ಯಾಡೋ ಉಳ್ಕೊಂಡಿರುತ್ತೆ. ನೀವು ರೈಟ್ ಸೈಡ್ ಲೆಫ್ಟ್ ಸೈಡಿಗೆ ಸ್ವೈಪ್ ಮಾಡ್ಕೊಂಡು ನೋಡ್ಕೊಬೇಕಾಗತ್ತಲ್ಲಿ ಶ್ಯಾಡೋ ಕ್ಲಿಯರ್ ಆಗಿದೆಯಾ ಅಂತ. ಕ್ಲಿಯರ್ ಆಗಿತ್ತು ಅಂತ ಅಂದರೆ ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಪರ್ಫೆಕ್ಟ್ಲಿ ಕ್ಲಿಯರ್ ಆಗಿರುತ್ತೆ. ನಂತರ ಇಲ್ಲಿ ಸ್ಟಾರ್ಟಿಂಗಿಗೆ ನಾನು ಮೂವ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಒಂದ್ಸರಿ ವಿಡೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಸ್ಟೇಟಸ್ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಡ್ ಪ್ರತಿಯೊಂದು ಸ್ಟೆಪ್ಸ್ನು ನೀವು ಏನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ಸ್ಟೇಟಸ್ ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಗೈಸ್